ಇದಿಗಸ ಹಿರಿಯ ಸಾಹಿತಿಗಳು, ಸಜ್ಜನ ರಾಜಕಾರಣಿಗಳು, ದಲಿತ ಸಮಾಜದ ಹಿರಿಯ ನಾಯಕರು ಆದ ಡಾಕ್ಟರ್ ಎಲ್ ಹನುಮಂತಯ್ಯನವರನ್ನ ರಾಜ್ಯಸಭಾ ಸ್ಥಾನವನ್ನು ಅವರಿಗೆ ಮುಂದುವರಿಸಬೇಕಿತ್ತು ಎನ್ನುವಂತಹ ಪ್ರಶ್ನೆಯನ್ನು ಇಟ್ಕೊಂಡು ಈ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಲಾಗಿದೆ. ನಮ್ಮೊಟ್ಟಿಗಿದ್ದಾರೆ ಈ ವೇದಿಕೆಯ ಕಾರ್ಯದರ್ಶಿಗಳಾದಂತಹ SM ಲಿಂಗರಾಜ್ ಅವರು, ಹಾಗೆ ಉಪಾಧ್ಯಕ್ಷರಾದಂತಹ ನಮ್ಮ ಸಂತೋಷ್ವರ್ ಇದ್ದಾರೆ, ಹಾಗೆ ಖಜಾಂಚಿಗಳಾದಂತಹ ಸಂತೋಷ್ ಬಾಬು ಅವರಿದ್ದಾರೆ, ಗೌರವಾಧ್ಯಕ್ಷರಾದಂತಹ ಪ್ರಸಾದ್ ಸರ್ ಅವರಿದ್ದಾರೆ, ಹಾಗೆ ನಮ್ಮ ಮತ್ತೊಬ್ಬ ಉಪಾಧ್ಯಕ್ಷರಾದಂತಹ ಶಿವಪ್ಪ ಅವರಿದ್ದಾರೆ, ಮತ್ತು ಸಂಘಟನಾ ಕಾರ್ಯದರ್ಶಿಗಳಾದಂತಹ ನಾರಾಯಣ ಸ್ವಾಮಿ ಅವರಿದ್ದಾರೆ. ಮೊದಲಿಗೆ ಕೆಲವೊಂದು ವಿಚಾರಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಸಮಾಜದ ಹಿರಿಯ ರಾಜಕಾರಣಿಗಳು, ಆದರ್ಶ ಪ್ರಾಯರು, ಪ್ರಶ್ನಾತೀತ ನಾಯಕರಾದಂತಹ ಸನ್ಮಾನ್ಯ ಖರ್ಗೆಜಿ ಅವರನ್ನ AICC ಅಧ್ಯಕ್ಷ ಸ್ಥಾನದಲ್ಲಿ ಇರಿಸಲಾಗಿದೆ. ಹಾಗಾಗಿ ನಮ್ಗೆ ಈ ಪಕ್ಷದ ಬಗ್ಗೆ ಕೆಲವೊಂದು ಒಂದಷ್ಟು ನಂಬಿಕೆ ಕೂಡ ಇದೆ. ತದನಂತರದಲ್ಲಿ ಸಹ ನಮ್ಮ ಡಾಕ್ಟರ್ ಹನುಮಂತಯ್ಯ ಸಾಹೇಬ್ರವ್ರನ್ನ MLC ಮಾಡಿತ್ತು, ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿಸಿತ್ತು, ರಾಜ್ಯಸಭಾ ಸದಸ್ಯರನ್ನಾಗಿಸಿತ್ತು, ಉಪಸಭಾಪತಿಯನ್ನಾಗಿ ಮಾಡಿತ್ತು. ಇದೆಲ್ಲದರ ಬಗ್ಗೆ ನಮ್ಗೆ ಕೃತಜ್ಞತೆಯನ್ನು ಇಟ್ಟುಕೊಂಡೇ ನಮ್ಮ ಮಾತುಗಳನ್ನ ಆರಂಭ ಮಾಡ್ತಾ ಇದ್ದೇವೆ. ಈ ಬಾರಿ ಕೂಡ ಡಾಕ್ಟರ್ ಎಲ್ ಹನುಮಂತಯ್ಯನವರನ್ನ ರಾಜ್ಯಸಭಾ ಸ್ಥಾನವನ್ನ ಮುಂದುವರಿಸ್ತಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಅಂತ ದಲಿತ ಜನಾಂಗ ಭಾವಿಸಿತ್ತು. ಮತ್ತಕ್ಕೆ ಆಗ ಅವರು ಭಾವಿಸೋದಕ್ಕೆ ಡಾಕ್ಟರ್ ಎಲ್ ಹನುಮಂತಯ್ಯವರು ಕೂಡ ತುಂಬಾ ಅರ್ಹರ ಆಗಿದ್ರು ಅಂತ ಹೇಳಿ. ಮೂಲತಃ ಚಳುವಳಿಯಿಂದ ಬಂದಂತವರು, ತಮ್ಗೆಲ್ಲ ಗೊತ್ತಿದೆ, ಸಾಹಿತಿಗಳು, ಸಮಾಜ ಪರ ಕಾಳಜಿಗಳನ್ನು ಇಟ್ಕೊಂಡಂತಹ ಮೇಧಾವಿಗಳು. ಯಾವಾಗಲೂ ಕೂಡ ಸಾಹಿತಿ ಬರೀಬೇಕಾದ್ರೆ ಈ ಕಷ್ಟ ನಿವಾರಣೆ ಆಗ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ರು.